ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಈಗ ನನ್ನ ಪಯಣ ವೈಟ್ ಲಾಸ್ ಜರ್ನಿ ಕಡೆ ಸ್ಟಾರ್ಟ್ ಆಗಿದೆ. ಏನು ಕೇಳ್ತಾ ಇದ್ದೀನಿ ಅಂದರೆ, ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ತೀನಿ. ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೊಂಡ್ರೆ ಮಾತ್ರನೇ ನಾವು ಮನಿ ಸೇವಿಂಗ್ ಬಂದು ಫಾಲೋ ಮಾಡೋಕ್ಕಾಗೋದು. ಇದು ಮಾತ್ರ ಸೂಪರಾಗಿ ನಾನು ಕಂಡಿಡ್ಕೊಂಬಿಟ್ಟೆ. ಈಗ ಬಂದು ಇದು ಒಂದು ಮನಿ ಸೇವಿಂಗ್ ಅಂತಲೇ ನಾನು ಹೇಳ್ತೀನಿ. ನಾವು ಆರೋಗ್ಯವಾಗಿದ್ದರೆ ಮಾತ್ರನೇ ನಾವು ಮನಿ ಸೇವಿಂಗ್ ಮಾಡೋಕ್ಕಾಗೋದು. ನಮ್ಮ ಹೆಲ್ತ್ ಚೆನ್ನಾಗಿದ್ದರೆ ಮಾತ್ರನೇ ನಾವು ತುಂಬ ದಿವಸಗಳ ಕಾಲ ಬಾಳೋಕ್ಕಾಗೋದು, ಸಂತೋಷವಾಗೂ ಇರೋಕ್ಕಾಗೋದು. ಈಗ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಜರ್ನಿನ. ಯಾವ ಥರ ಮಾಡಿದ್ದೀನಿ ಅಂದರೆ, ನಿಮ್ಗೆ ಗೊತ್ತಿರುತ್ತೆ, ಹರ್ಬಲ್ ನ್ಯೂಟ್ರಿಷನ್ಸ್ ಕಡೆ ಮಾಡಿದ್ದೀನಿ. ಅವ್ರು ಬಂದು ನನಗೆ ಏನೇನು ಹೇಳ್ತಾ ಇದ್ದಾರೆ ಅಂದರೆ, ಮಾರ್ನಿಂಗ್ ಬಂದು ಅಫ್ರೆಶ್ ಕುಡಿಯೋಕ್ಕೆ ಹೇಳಿದ್ದಾರೆ. ಮತ್ತು ಅಫ್ರೆಶ್ ಕುಡಿದು ಹಾಫ್ ಆನ್ ಅವರ್ ಬಿಟ್ಟು ಶೇಕ್ ಕುಡಿಯೋಕ್ಕೆ ಹೇಳಿದ್ದಾರೆ. ಶೇಕ್ ಬಿಟ್ಟು ಮತ್ತೆ ನೀರು ಕುಡಿತಾ ಇರಬೇಕು, ಒನ್ ಅವರ್ಗೆ ಒಂದ್ಸರಿ, ಒನ್ ಅವರ್ಗೆ ಒಂದ್ಸರಿ ಒಂದೊಂದು ಲೋಟ ನೀರು ಕುಡಿತಾ ಇರಬೇಕು. ತುಂಬ ಈಸಿ ಬಟ್ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನನ್ನ ಫೇಸ್ ಕೂಡ ಪರವಾಗಿಲ್ಲ, ಗ್ಲೋ ಬರ್ತಾ ಇದೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಫೇಸು ಗ್ಲೋ ಬರ್ತಾ ಇದೆ. ಬಟ್ ನಾನು ಡಲ್ ಆದಂಗೆ ಕಾಣಿಸ್ತಾ ಇದ್ದೀನಿ ಅಲ್ವಾ? ಸಣ್ಣ ಕೂಡ ಆಗ್ತಾ ಇದ್ದೀನಿ. 4 kg ವೆಯ್ಟ್ ಲಾಸ್ ನಾನು ಆಗಿದ್ದೀನಿ. ಫೇಕ್ ಪ್ರಾಡಕ್ಟ್ಗಳನ್ನೆಲ್ಲ ನಂಬಿ ನಾನು ಮೋಸ ಹೋಗಿದ್ದೆ ಅಂತೂ ನಿಜ. ಬಟ್ ನಾವು ಎಷ್ಟೇ ಹುಷಾರಾಗಿದ್ರೂ ಯಾಮರ್ಸಕ್ಕೆ ಅಂತ ಒಬ್ರು ಯಾರನ್ನೋ ಒಬ್ರು ಬಂದ್ಬಿಡ್ತಾರೆ ಅಲ್ವಾ? ಅದ್ರ ಬಗ್ಗೆ ನಾವು ಹುಷಾರು ಇನ್ನೂ ಕೇರ್ಫುಲ್ ಆಗಿರಬೇಕು ಅಂತ ತಿಳ್ಕೊಂಡಿದ್ದೀನಿ. ಇದು ಮನಿ ಸೇವಿಂಗ್ ಅಂದರೆ, ಮನಿ ಸೇವಿಂಗ್ ಮಾಡೋದಕ್ಕೆ ಇದು ಒಂದು ಜರ್ನಿನೇ ಅಲ್ವಾ? ಈಗ ನಾನು ಯಾವ ಥರ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ, ನನ್ನ ಜರ್ನಿ ಯಾವ ಥರ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಈಸಿ, ತುಂಬ ಸಿಂಪಲ್, ಬನ್ನಿ. ಫ್ರೆಂಡ್ಸ್ ನೋಡಿ, ಇದೇ ಅಫ್ರೆಶ್ ಅಂತ. ನೀವು ಬಂದು ಬಿಸಿನೀರಲ್ಲಿ ಕೂಡ, ಉಗುರು ಬೆಚ್ಚಗೆ ಬಿಸಿನೀರಲ್ಲಿ ಕೂಡ ಇದನ್ನು 2 spoon ಹಾಕ್ಕೋಬೇಕಾಗುತ್ತೆ. ಆಲ್ರೆಡಿ ಅದರಲ್ಲೇ ಕೊಟ್ಟಿರ್ತಾರೆ ಸ್ಪೂನು. ನೆಕ್ಸ್ಟ್ ಬಂದು ಒಂದು 1 hour ಬಿಟ್ಟು ನಾವೇನು ಮಾಡಬೇಕು, ಇದು ಶೇಕ್ ಅಂತ, ಮ್ಯಾಂಗೋ ಫ್ಲೇವರು. ನಿಮ್ಗೆ ಆಲ್ಮೋಸ್ಟ್ ಹರ್ಬಲ್ ಬಗ್ಗೆ ಗೊತ್ತಿರುತ್ತೆ, ಅದಕ್ಕೆ ನಾನು ಕಂಪ್ಲೀಟಾಗಿ ನಿಮಗೆ ತೋರಿಸ್ತಾ ಇಲ್ಲ. ನಾನು ಏನೇನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬಂದು ಮ್ಯಾಂಗೋ ಫ್ಲೇವರ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಬಂದು ಮಧ್ಯಾಹ್ನಕ್ಕೆ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಏನೇನು ಬೇಕು ಅಂತ. ಇದು ಬೂದು ಗುಂಬಳಕಾಯಿ ಮಾತ್ರ ಅಮೇಝಿಂಗ್. ಏನು ಹೇಳೋದು ಅಂದರೆ, ವೆಯ್ಟ್ ಲಾಸ್ಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಸೂಪರ್ ತರಕಾರಿ ಅಂತ ನಾನು ಹೇಳಬಲ್ಲೆ. ಇದರಲ್ಲಿ ಅಷ್ಟೊಂದು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಒಳ್ಳೆ 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 ಅಂಶಗಳು ಅಡಗಿದೆ. ವೆಯ್ಟ್ ಲಾಸ್ ಮಾತ್ರ ಅಲ್ಲ, ತುಂಬ ತುಂಬ ಹೆಲ್ತಿ ಫುಡ್ ಅಂತ ಕೂಡ ನಾನು ಹೇಳ್ಬೋದು. ಅಜೀರ್ಣಕ್ರಿಯೆಗೆ ಆಗಲಿ, ಮತ್ತು ಜಾಸ್ತಿ ಹೀಟ್ ಆಗಿದ್ರೇನು ಆಗಲಿ, ಮಲಬದ್ಧತೆ ಪ್ರಾಬ್ಲಮ್ ಆಗಿದ್ರೆ ಕೂಡ ಅಷ್ಟೇ, ಫೈಲ್ಸ್ ಕೂಡ ತುಂಬ ಒಳ್ಳೆಯದು. ಇದು ಕ್ಯಾನ್ಸರ್ ರೋಗವನ್ನು ಕೂಡ ನಿವಾರಣೆ ಮಾಡುತ್ತೆ ಅಂತ ನಾನು ಓದಿದ್ದೀನಿ. ಈ ಬೀಜಗಳಿಂದ ಕ್ಯಾನ್ಸರ್ ರೋಗಗಳು ಕೂಡ ನಿವಾರಣೆ ಆಗುತ್ತೆ. ಅಷ್ಟೊಂದು ಎಫೆಕ್ಟಿವ್ ಆದಂಥದ್ದು ಕುಂಬಳಕಾಯಿ. ನಾವು ಬಂದು ದೃಷ್ಟಿ ಹೊಡೆಯೋಕ್ಕೆ ಎತ್ತೀವಲ್ಲ ಅದು. ನೆಕ್ಸ್ಟ್ ಬಂದು ಇದು ನೋಡಿ, ಇದು ಬಂದು ಮರದ ಗೆಣಸು ಅಂತೀವಿ, ನಿಮಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟು. ಈ ಮರದ ಗೆಣಸು ಬಂದು ನಾವು ಬೇಯಿಸಿ ಇಟ್ಕೋಬೇಕಾಗುತ್ತೆ, ಬೇಯಿಸಿ ಇಟ್ಕೋಬೇಕು. ಸೊ ಇದು ನೀವು ಜಾಸ್ತಿ ಸಿಹಿಗೆಣಸು ತಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಅದು ಗ್ಯಾಸ್ಟ್ರಿಕ್ ಜಾಸ್ತಿ. ಇದು ಬಂದು ಗ್ಯಾಸ್ಟ್ರಿಕ್ ಅಂತ ಏನೂ ಆಗೋದಿಲ್ಲ. ಇದು ಬಂದು ಚೆನ್ನಾಗಿ ತೊಳೆದು ನಾವು ಬೇಯಿಸಿ ಎತ್ತಿಕೋಬೇಕು. ನೆಕ್ಸ್ಟ್ ನೋಡಿ, ಇದು ಕ್ಯಾರೆಟ್ಟು. ಕ್ಯಾರೆಟ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಇದು ಬಂದು ಸ್ಕಿನ್ ತುಂಬ ಒಳ್ಳೆಯದು, ಫೇರ್ ಮಾಡ್ತಾರೆ, ಮತ್ತು ಇದರಿಂದ ಕೂಡ ವೆಯ್ಟ್ ಲಾಸ್ ಆಗುತ್ತೆ. ಕುಕುಂಬರ್ ಅಂತೂ ಹೇಳಲೇಬೇಡಿ, ಅದು ತುಂಬ ಜೀರ್ಣಕ್ರಿಯೆ ಅಲ್ವಾ? ಅದ್ರ ಬಗ್ಗೆ ಅದರ ಆರೋಗ್ಯದ ಗುಣಗಳನ್ನು ವರ್ಣಿಸೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಒಳ್ಳೆಯದು. ತುಂಬ ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಸೌತೆಕಾಯಿಯನ್ನು. ಇದನ್ನೆಲ್ಲ ನಾನೀಗ ಬಂದು ಏನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನೋಡಿ, ಸಾಂಬಾರ್ಗೆ, ಮತ್ತು ಬಂದು ಪಲ್ಯಕ್ಕೆ ಇದನ್ನು ಬಂದು ಬೇಯಿಸ್ಕೋತೀನಿ ಮರದ ಗೆಣಸನ್ನ. ಇದು ನೋಡಿ, ಇದು ಬಂದು ಕ್ಯಾಬೇಜ್ ಬಂದು ಸಾಂಬಾರು ಮಾಡೋಣ ಅಂತ ಎತ್ಕೊಂಡಿದ್ದೀನಿ, ಅರ್ಧ ಸಾಂಬಾರ್ಗೆ ಅರ್ಧ ಪಲ್ಯಕ್ಕೆ. ಇದೇನಪ್ಪ ಈ ಥರ ಇದೆ ಅಂತ ಅಂದ್ಕೋಬೇಡಿ, ಇದು ಸಿಪ್ಪೆ ಎಲ್ಲ ತೆಗೆದುಬಿಟ್ರೆ ಒಳಗಡೆ ತುಂಬ ಫ್ರೆಶ್ ಆಗಿದೆ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ತುಂಬ ಎಫೆಕ್ಟ್ ಈ ಬೂದು ಗುಂಬಳಕಾಯಿ ಬಂದು ಪ್ರತಿಯೊಬ್ಬರು ಯೂಸ್ ಮಾಡಿ. ಆದರೆ ಜಾಸ್ತಿ ಕೋಲ್ಡ್ ಆಗಿದ್ದರೆ ಕಷ್ಟ, ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಕ್ಯಾರೆಟ್ ಬಂದು ನೀವು ಹಸೇದು ಕೂಡ ಹಾಗೆ ತಿನ್ಬೋದು, ನೀವು ಬಂದು ತಟ್ಟೆಗಳಲ್ಲಿ ಇಟ್ಕೊಂಡು ಹಸೇದು ಕೂಡ ಹಾಗೆ ತಿನ್ಬೋದು. ಇದು ಕೂಡ ಅಷ್ಟೇ, ನೀವು ಬೇಯಿಸ್ಕೊಂಡು ಹಾಗೆ ಪ್ರತಿನಿತ್ಯ ಸೇವಿಸೋದ್ರಿಂದ ನಿಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೇಗ ವೆಯ್ಟ್ ಲಾಸ್ ಆಗ್ತೀವಿ ಇದರಿಂದ. ತುಂಬ ಎಫೆಕ್ಟಿವ್ ಆದಂತಹ ಮರದ ಗೆಣಸು ಅಂತಲೇ ಹೇಳ್ತೀನಿ. ಆಗಿನ ಕಾಲದಲ್ಲೆಲ್ಲ ಇದೇ ಫ್ರೆಂಡ್ಸ್ ಆಹಾರವಾಗಿತ್ತು ಕಾಡು ಜನರಿಗೆ, ನಿಮಗೆ ಗೊತ್ತಿರ್ಬೋದು. ಬುಡಕಟ್ಟು ಜನಾಂಗ ಅಂತ ಇರ್ತಾರಲ್ಲ ಅಂಥವರಿಗೆ ಅದೇ ಆಹಾರವಾಗಿತ್ತು. ಇಲ್ಲಿ ನೋಡಿ, ಇದನ್ನೆಲ್ಲ ಸುಳಿದುಬಿಟ್ಟು ಎಷ್ಟು ಫ್ರೆಶ್ ಆಗಿದೆ ನೋಡಿ ಅಲ್ವಾ? ಮೇಲೆ ಮಾತ್ರ ಹೊಟ್ಟೆ ಆ ಥರ ಇರುತ್ತೆ. ನಮ್ಮ ಹೆಲ್ತ್ನ ನಾವೇ ನೋಡ್ಕೋಬೇಕು ಫ್ರೆಂಡ್ಸ್ ಅಲ್ವಾ? ನಮ್ಮ ಹೆಲ್ತ್ ಬಗ್ಗೆ ನಾವೇ ಕಾನ್ಷಿಯಸ್ ಆಗಿರಬೇಕು, ಆಗಲೇ ನಮ್ಮ ಫ್ಯಾಮಿಲಿನ ನಾವು ತುಂಬ ಚೆನ್ನಾಗಿ ರನ್ ಮಾಡೋಕ್ಕಾಗೋದು. ಈಗ ಬಂದು ಇದು ಅಡುಗೆ ಮಾಡಿ ಈಗ ನಾನು ತೋರಿಸ್ತೀನಿ. ಯಾವ ನೋಡಿ,
ಆ ಫ್ರೆಂಡ್ಸ್ ನೋಡಿ, ಈಗ ಬಂದು ಕ್ಯಾಬೇಜಿಂದ ಸಾಂಬಾರು ಮಾಡಾಯಿತು, ಹಪ್ಪಳ ಬಂದು ಎರಡು ಹಪ್ಪಳ ಇಟ್ಕೊಂಡಿದ್ದೀನಿ, ಮತ್ತು ಬೂದ್ ಗುಂಬಳಕಾಯಿಂದ ಪಲ್ಯ ಮಾಡಾಯಿತು, ನಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಇಟ್ಕೊಂಡಿದ್ದೀನಿ, ಇದು ಬಂದು ಮರದ ಗೆಣಸು ಸ್ವಲ್ಪ ಎತ್ಕೊಂಡಿದ್ದೀನಿ. ಇಷ್ಟು ಕೂಡ ನಾವು ಮಧ್ಯಾಹ್ನ ಸೂಪರಾಗಿ ಊಟ ಮಾಡಿಬಿಡ್ಬೋದು. ಇದರಿಂದ ಆರಾಮಾಗಿ ನಾವು ವೆಯ್ಟ್ ಲಾಸು ಆಗ್ತೀವಿ, ಮತ್ತು ಚೆನ್ನಾಗೂ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ. ಆದರೆ ಏನು ಮಾಡಬೇಕು ಅಂದರೆ ಅವ್ರಿಗೊಂದ್ಸರಿ ಮಾತ್ರ ಒಂದೊಂದು ಗ್ಲಾಸ್ ನೀರು ಕುಡಿತಾ ಇರಬೇಕು ಅಷ್ಟೇ, ಬೇರೆ ಯಾವುದೇ ರೀತಿ ನಮಗೆ ಕಂಡೀಷನ್ ಹೇಳೋದಿಲ್ಲ ಅವರು. ತುಂಬ ಚೆನ್ನಾಗಿ ಈಸಿಯಾಗಿ ನಾವು ವೆಯ್ಟ್ ಲಾಸ್ ಆಗ್ಬೋದು ಈ ಥರ ಅಡುಗೆ ಮಾಡ್ಕೊಳ್ತಾ ತಿನ್ನೋದ್ರಿಂದ ಕೂಡ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಬಂದು ಒಂದು 4 o'clock ನಾವೇನು ಮಾಡಬೇಕು ಅಂದರೆ ಅಫ್ರೆಶ್ ಅಂದರೆ ಬಿಸಿನೀರು ಕಾಯಿಸಿಬಿಟ್ಟು ಅದರಲ್ಲಿ 2 spoon ಇರುತ್ತೆ, ಆ 2 spoon ಇರುತ್ತೆ ಆ ಡಬ್ಬದಲ್ಲೇ, ಅದು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಷ್ಟು ಫುಲ್ಲಾಗಿ ಒಂದು ಲೋಟ ನಾವು ಕುಡಿದ್ಬಿಡ್ಬೇಕು. ಕುಡಿದ್ಬಿಟ್ಟು ಆದಮೇಲೆ ನೀವು ಶೇಕ್ ಆದರೂ ಕುಡಿಬೋದು 7 o'clock 7:30, ಅಥವಾ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಊಟ ಮಾಡ್ಬೋದು. ನೋಡಿ, ನಾನು ಬಂದು ಏನು ಮಾಡಿದ್ದೀನಿ, ಲೈಟ್ ಫುಡ್ ಮಾತ್ರ ತೊಗೊಂಡಿದ್ದೀನಿ, ನೈಟ್ ಬೇರೆ ಯಾವುದೇ ರೀತಿ ತೊಗೊಂಡಿಲ್ಲ. ನಾನು ತೊಗೊಂಡಿದ್ದೀನಿ ನೋಡಿ, ಚಿಕನ್ ತೊಗೊಂಡಿದ್ದೀನಿ 1 piece. ನೆಕ್ಸ್ಟ್ ಬಂದು ಅನ್ನ ಬಂದು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಈ ಥರ ತಿಂದುಬಿಟ್ಟು ನಾವು ಆರಾಮಾಗಿ 7 o'clock 7:30 ನಾವು ತಿಂದುಬಿಡ್ಬೇಕು, ಡಿನ್ನರ್ ಮುಗಿಸ್ಬೇಕು. ಇಷ್ಟೇ ಫ್ರೆಂಡ್ಸ್, ಈಸಿ ಆದರೆ ಬೇಗ ಸೂಪರಾಗಿ ಎಫೆಕ್ಟಿವ್ ಆಗ್ತಾ ಇದೆ, ನನಗೆ ತುಂಬ ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮನಿ ಸೇವಿಂಗ್ ಬಗ್ಗೆ ನಾವು ಸಂಸ್